ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿರೋದಕ್ಕೆ ವೀಣಾ ಕಾಶಪ್ಪನವರು ಬೇಸರವಾಗಿದ್ದಾರೆ. ಇದೇ ವಿಚಾರವಾಗಿ ನಿನ್ನೆ ಸಿಎಂ ಜೊತೆನೂ ಕೂಡ ಸಭೆಯನ್ನು ನಡೆಸಿದ್ರು. ಸಿಎಂ ಏನು ಹೇಳಿದ್ರು, ಈ ಒಂದು ಟಿಕೆಟ್ ಕೈ ತಪ್ಪಿದ್ರ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ವೀಣಾ ಕಾಶಪ್ಪನವರದ್ರೆ ಮಾತಾಡ್ಸೋಣ. ಮೇಡಮ್, ಕೊನೆಯವರೆಗೂ ಕೂಡ ನಿಮ್ಮ ಹೆಸರೇ ಕೇಳಿ ಬರ್ತಾ ಇತ್ತು, ಅಂತಿಮವಾಗಿ ನಿಮಗೆ ಟಿಕೆಟ್ ಇವಾಗ ಸಿಕ್ಕಿಲ್ಲ. ಇದೇ ವಿಚಾರವಾಗಿ ನಿನ್ನೆ ನೀವು ಸಿಎಂ ಜೊತೆ ಸಭೆ ಕೂಡ ಆಗಿದೆ, ಸಿಎಂ ಏನಂದ್ರು ಮೀಟಿಂಗಲ್ಲಿ? ಟಿಕೆಟನ್ನು ನಾವು ಪುನರ್ ಪರಿಗಣಿಸಿ ಬದಲಾಯಿಸಿ ಕೊಡಿ, ಬೇರೆ ಬೇರೆ ಕಡೆ ಬದಲಾಯಿಸಿ ಕೊಟ್ಟಂಥ ನಿದರ್ಶನಗಳಿದ್ದಾವೆ ಅಂತ ನಾವು ಮೊದಲನೇದಾಗಿ ಬೇಡಿಕೆ ಇಟ್ಟಂಥದ್ದು. ಅದಕ್ಕೆ ಸಂಪೂರ್ಣವಾಗಿ ನಿರಾಕರಿಸಿದರು, ಬದಲಾಯಿಸೋದಕ್ಕಾಗಲ್ಲ ಅಂತೇಳಿ. ಇವತ್ತು ಏನು ನಮ್ಮ ನಿಲುವಿತ್ತು, ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅನ್ನೋಂಥದ್ದು, ಅದಕ್ಕೆ ಸಂಪೂರ್ಣವಾಗಿ ನಿರಾಕರಣೆ ಬಂದಿದೆ. ಮೊದಲಿನಿಂದಲೂ ನಿಮ್ಮ ಹೆಸರು ಕೇಳಿ ಬಂದು ಅಂತಿಮವಾಗಿ ಇವಾಗ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು, ಯಾಕೆ ಟಿಕೆಟ್ ನಿಮಗೆ ಮಿಸ್ ಆಯಿತು ಅಂತ ಅನಿಸುತ್ತೆ ಮೇಡಮ್? ಇವತ್ತು ನನಗೆ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಎಲ್ಲೂ ಕೂಡ ಅವ್ರ ಆಕಾಂಕ್ಷಿ ಅಂತೇಳಿ ಇರುವಂಥ ಅಭ್ಯರ್ಥಿ ಹೆಸರು ಎಲ್ಲೂ ಕೂಡ ಆಕಾಂಕ್ಷಿ ಅಂತೇಳಿ ಒಂದು ಹೆಸರು ಹೊರಗೆ ಬಂದಿಲ್ಲ. ಜಿಲ್ಲೆಯಲ್ಲಿ ಅವರು ನಮ್ಮ ಇನ್ಚಾರ್ಜ್ ಆದಂಥ ಪ್ರಿಯಾಂಕರ್ಗೆ ಅವ್ರು ಬಂದಾಗ ಕೂಡ ಬಂದು ನನ್ನ ಆಕಾಂಕ್ಷಿ ಅಂತ ಹೇಳಿರಲಿಲ್ಲ. ಇಬ್ಬರ ಹೆಸರನ್ನು ಅಂತಿಮವಾಗಿ ತೀರ್ಮಾನಗೊಳಿಸಿದ್ರು. ಜಿಲ್ಲೆಯಿಂದ ನಾಲ್ಕು ಹೆಸರು ಬಂದು ಇಲ್ಲಿ ಇಬ್ಬರ ಹೆಸರನ್ನು ತೀರ್ಮಾನಗೊಳಿಸಿದಾಗ ಅದು ಹೆಂಗೆ ಇವ್ರ ಹೆಸರು ಒಂದೇ ಹೆಸರು ಬಂತು ನನಗೆ ಅದು ಅರ್ಥ ಆಗ್ತಾ ಇಲ್ಲ. ನಾವು ಹೈಕಮಾಂಡ್ಗೆ ಹೋಗಿ ಪ್ರಶ್ನೆಯನ್ನು ಮಾಡಿದಾಗ ಇಲ್ಲ, ಅಲ್ಲಿಂದನೇ ಒಂದೇ ಹೆಸರನ್ನು ಕಳಿಸಿದ್ದಾರೆ ಸ್ಕ್ರೀನಿಂಗ್ ಕಮಿಟಿಯಿಂದ, ನಾವೇನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ. ಇದು ನಮಗೆ ಭಾಳ ಬೇಜಾರು ತಂದಂಥ ಸಂದರ್ಭ ಅಂತ. ಓಕೆ, ಇವಾಗ ಟಿಕೆಟ್ ನಿಮ್ಮ ಬದಲಾಗಿ ಸಂಯುಕ್ತ ಪಾಟೀಲ್ ಅವರಿಗೆ ಕೊಟ್ಟಿರುವಂಥದ್ದು, ನೀವು ಇವಾಗ ಅವರ ಪರವಾಗಿ ಕೆಲಸ ಮಾಡ್ತೀರಾ, ಪಕ್ಷದ ಪರವಾಗಿ ಕೆಲಸ ಮಾಡ್ತೀರಾ ಮೇಡಮ್? ನೋಡಿ, ಪಕ್ಷದ ಪರವಾಗಿ ಸಾಕಷ್ಟು ಕೆಲಸಗಳನ್ನು ಸಾಕಷ್ಟು ಇದನ್ನು ಮಾಡಿದ್ದೀನಿ. ಇದು ನನ್ನ ಜಿಲ್ಲೆಯ ಅಸ್ತಿತ್ವದ ಪ್ರಶ್ನೆ, ನನ್ನ ಜಿಲ್ಲೆಯ ಜನರ ಸ್ವಾಭಿಮಾನದ ಪ್ರಶ್ನೆ. ನಮ್ಮ ಜಿಲ್ಲೆಯಲ್ಲೇ ಸಮರ್ಥರಿದ್ದಾಗೂ ಕೂಡ ಪರ ಜಿಲ್ಲೆಯವರಿಗೆ ಟಿಕೆಟನ್ನು ನೀಡಿರುವಂಥದ್ದು ಸ್ವಲ್ಪ ಬೇಸರ ಮೂಡಿದೆ. ಇದು ನನ್ನ ಮನಸ್ಸಿಗೆ ದುಃಖ ತಂದಿದೆ, ಆಘಾತ ಉಂಟು ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಕ್ಷಕ್ಕೋಸ್ಕರ ದುಡ್ದವ್ರಿಗೆ ಕೂಲಿ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ. ಪಕ್ಷಕ್ಕೋಸ್ಕರ ಸಾಕಷ್ಟು ದುಡ್ದಿದ್ದೀನಿ, ದುಡ್ದಂಥ ದುಡಿಮೆಗೆ ಕೂಲಿ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಥರ ನೋವಾಗಿದೆ. ಆ ನಿಟ್ಟಿನಲ್ಲಿ ಈ ಸದ್ಯದ ಪರಿಸ್ಥಿತಿಗೆ ನಾನು ತಟಸ್ಥವಾಗಿ ಉಳಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬಂಡಾಯ ಅಭ್ಯರ್ಥಿಯಾಗಿ ನೀವು ಸ್ಪರ್ಧೆ ಮಾಡ್ತೀರಾ? ಇದು ನನ್ನ ಅಭಿಮಾನಿಗಳ ಹಾಗೂ ಬೆಂಬಲಿಗರ ಹಾಗೂ ನನ್ನ ಹಿತೈಷಿಗಳ ಒಂದು ತೀರ್ಮಾನ ಆಗಿದೆ, ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು ಅಂತೇಳಿ. ನನ್ನ ಜಿಲ್ಲೆಗೆ ಹೋದ ಮೇಲೆ ಮತ್ತೊಂದು ಸಭೆಯನ್ನು ಮಾಡಿ ಎಲ್ಲರ ಅಭಿಪ್ರಾಯವನ್ನು ತಗೊಂಡು ಮುಂದಿನ ನನ್ನ ತೀರ್ಮಾನವನ್ನು ನಾನು ತಿಳಿಸ್ಬೇಕಾಗುತ್ತೆ. ಜಿಲ್ಲೆಯ ಜನರು ಏನು ಹೇಳ್ತಾರೆ, ಏನು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ನೋಡಿ ಅದರ ಮೇಲೆ ನಾವು ಮುಂದಿನ ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಓಕೆ, ಈಗಾಗಲೇ KPCC ಮಹಿಳಾ ಘಟಕದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ, ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀರಾ ಮೇಡಮ್? ಖಂಡಿತವಾಗ್ಲೂ ಅದಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಈಗಾಗಲೇ ನಾನು ಅಂದ್ಕೊಂಡಿದ್ದೀನಿ, ನೀಡ್ತೀನಿ. ಯಾಕಂದರೆ ಇವತ್ತು ಒಬ್ಬ ಮಹಿಳೆಯಾಗಿ ಕಳೆದ 10 ವರ್ಷದಿಂದ ನಾನು ದುಡಿತಾ ಇದ್ದೀನಿ, ನಾನು 5 ವರ್ಷದಿಂದ ನಾನು ಪಾರ್ಲಿಮೆಂಟ್ಗೆ ನಿಂತ್ಕೋಬೇಕು ಅನ್ನುವಂಥ ಆಸೆಯನ್ನು ನಮ್ಮ ನಾಯಕರುಗಳ ಮುಂದೆನೂ ಕೂಡ ಇಟ್ಟಿದ್ದೀನಿ ಬೇಡಿಕೆಯನ್ನು. ಎಲ್ಲರಿಗೂ ಕೂಡ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲೂ ಪಾರ್ಲಿಮೆಂಟ್ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಿಂದ ಯಾರು ಅಂತ ಹೇಳಿದಾಗ ಸರ್ವೇ ಸಾಮಾನ್ಯವಾಗಿ ನಾನಾಗಬೇಕು ಅನ್ನುವಂಥದ್ದು ಒಂದು ಒಮ್ಮತದ ಜಿಲ್ಲೆಯ ಜನರ ಅಭಿಪ್ರಾಯ ಆಗಿತ್ತು. ಇವತ್ತು ಆ ಒಂದು ಸಂದರ್ಭದಲ್ಲಿ ಒಬ್ಬ ಮಹಿಳೆಯಾಗಿ ನಾನು ಸಾಕಷ್ಟು ಕೆಲಸಗಳನ್ನು ನನ್ನ ಜಿಲ್ಲೆಯಲ್ಲಿ ಮಾಡಿದಾಗ ಕೂಡ ಸಾಕಷ್ಟು ಮಹಿಳೆಯರಿಗೆ ನಾನು ಸ್ಫೂರ್ತಿಯಾಗಿದ್ದೆ. ನಾವು ಕೂಡ ವೀಣಾ ಕಾಶಪ್ಪನವ್ರು ಮೇಡಮ್ ಹಂಗೆ ಆಗಬೇಕು, ಅವರಂಗೆ ಬೆಳಿಬೇಕು, ಅವರಂಗೆ ನಾವು ಎತ್ತರಕ್ಕೆ ಹೋಗಬೇಕು ಅನ್ನುವಂಥ ಹಲವಾರು ವಿದ್ಯಾರ್ಥಿನಿಯರಿಂದ ಹಿಡಿದು ಮಹಿಳೆಯರು ಕೂಡ ಇಟ್ಕೊಂಡಂಥದ್ದು ಭಾವನೆಗಳು. ಇವತ್ತೆಲ್ಲೋ ಮಹಿಳೆಯರಿಗೆ ಭಾವನೆಗೆ ಧಕ್ಕೆ ತಂದಿದೆ, ಇವತ್ತು ಮಹಿಳೆಯರು ಅಸಮಾಧಾನಗೊಂಡಿದ್ದಾರೆ. ಇಂಥವ್ರಿಗೆ ಅನ್ಯಾಯ ಆದಮೇಲೆ ನಮ್ಮಂಥವ್ರದ್ದು ಏನು ಭವಿಷ್ಯ ಅಂತ ಹೇಳಿ ಪ್ರಶ್ನೆ ಮೂಡಿದಾಗ ಅವ್ರಿಗೆ ಉತ್ತರ ಕೊಡೋದಕ್ಕೆ ನಾನು ಸಮರ್ಥಿಲ್ಲ. ಇವಾಗ ಆ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕಾಗಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪದವಿಗೆ ನಾನು ರಾಜೀನಾಮೆಯನ್ನು ನೀಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ನನಗೆ ಉತ್ತರ ಸಿಕ್ಕಿಲ್ಲ ಅಂದಾಗ ನಾನು ಜಿಲ್ಲೆಯ ಎಲ್ಲ ಮಹಿಳೆಯರಿಗೆ ನಾನು ಉತ್ತರ ಕೊಡೋದಕ್ಕಾಗಲ್ಲ, ಯಾಕೆ ಅನ್ಯಾಯ ಆಗಿದೆ, ಯಾಕೆ ನನಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋಂಥದ್ದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ. ಇವತ್ತು ವಿಶೇಷವಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಇದು ಧಕ್ಕೆ ತಂದಿದೆ, ಅವರ ಸ್ವಾಭಿಮಾನಕ್ಕೆ, ಅವರ ಒಂದು ಆತ್ಮವಿಶ್ವಾಸಕ್ಕೆ ಅಂತೇಳಿ ಬಯಸ್ತೀನಿ. ಇವಾಗ ಇದೇ ಪಕ್ಷದಲ್ಲಿ ಇದ್ಕೊಂಡು ನೀವು ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೀರಾ, ಈಗ ನಿಮಗೆ ಕೆಲಸ ಮಾಡಿದ್ರು ಕೂಡ ಟಿಕೆಟ್ ಸಿಕ್ಕಿಲ್ಲ, ಈ ಸಂದರ್ಭದಲ್ಲಿ BJP ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಿ, ಕಾಂಗ್ರೆಸ್ ಬಿಟ್ಟು BJP ಸೇರುವ ವಿಚಾರವಾಗಿ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಮ್ಯಾಮ್? ಇಲ್ಲ, ಕಳೆದ ಹಲವಾರು ತಿಂಗಳುಗಳಿಂದ ನನಗೆ ಸಂಪರ್ಕದಲ್ಲಿದ್ದಾರೆ. ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ನಮ್ಮ ಮಂಥನ 60 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಬಂದಂಥ ನಿಟ್ಟಿನಲ್ಲಿ ಇವತ್ತು ಇದೇ ಒಂದು ಪಕ್ಷದಲ್ಲಿ ಉಳ್ಕೊಂಡು ಟಿಕೆಟ್ ತೊಗೋಬೇಕು ಅನ್ನುವಂಥ ಒಂದು ನಿಲುವಿನಿಂದ ನಾನು ಕಾಂಗ್ರೆಸ್ ಪಕ್ಷದಿಂದಲೇ ಪ್ರಯತ್ನ ಮಾಡಿದೆ. ಬೇರೆ ಪಕ್ಷದಿಂದ ನನಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥದ್ದು
ಸ್ಪಷ್ಟನೆಯನ್ನು ನೀಡಿತ್ತು, ಭರವಸೆಯನ್ನು ನೀಡಿತ್ತು, ಬನ್ನಿ ನಮ್ಮ ಪಕ್ಷಕ್ಕೆ ಅಂತೇಳಿ. ಆ ಸಂದರ್ಭದಲ್ಲಿ ನಾನು ನಿರಾಕರಿಸಿದೆ. ಈಗೂ ಕೂಡ ಸಂಪರ್ಕದಲ್ಲಿದ್ದಾರೆ, ಆದರೆ ಈಗ ಯಾವುದೇ ನಿರ್ಧಾರ ತೊಗೊಳೋದಕ್ಕೆ ನನ್ನ ಮನಸ್ಥಿತಿ ಒಪ್ತಾ ಇಲ್ಲ. ತಟಸ್ಥಾಗಿ ಉಳಿಬೇಕು ಅಂತೇಳಿ ನಾನು ಭಾವಿಸಿದ್ದೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್ ಭೇಟಿ ಜೊತೆ ಮಾತಾಡೋದಕ್ಕೆ. ಇದಿಷ್ಟು ವೀಣಾ ಕಾಶಪ್ಪನವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಸೌಮ್ಯ ಹಾಸನ್, ಬಿಟಿವಿ ನ್ಯೂಸ್, ಬೆಂಗಳೂರು.